ಎಂಟಿಬಿ ನಾಗರಾಜ್ ಪ್ರಾಮಾಣಿಕ ವ್ಯಕ್ತಿ, ಎಂಟಿಬಿ ಹೇಳಿದಂತಹ ಎಲ್ಲ ಕೆಲಸವನ್ನ ಮಾಡಿಕೊಡುವೆ. ಎಂಟಿಬಿ ಅಂತಹ ವ್ಯಕ್ತಿ ಮತ್ತೆ ಶಾಸಕರಾಗಬೇಕು ಅನ್ನೋದು ಮುಖ್ಯಮಂತ್ರಿಗಳ ಅಭಿಪ್ರಾಯ. ಶಿಕಾರಿಪುರದಂತೆ ಹೊಸಕೋಟೆ ಅಭಿವೃದ್ಧಿ ಆಗುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವ ಮೂಲಕ ಮತ್ತೇನು ಬೇಕಣ್ಣ ಅಂತ ಸಭಿಕರನ್ನ ಪ್ರಶ್ನಿಸಿದ್ದಾರೆ ಸಿಎಂ ಯಡಿಯೂರಪ್ಪನವರು. ಬಹುಶಃ ನಾನು ಬಹಳ ಜನ ಶಾಸಕರು ಮಾಜಿ ಸಚಿವರನ್ನ ನೋಡಿದ್ದೇನೆ. ಎಂಟಿಬಿ ನಾಗರಾಜ್ ಅಂತ ಸರಳ ಸಜ್ಜನಿಕೆಯ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇಲ್ಲಿ ಪ್ರತಿನಿಧಿಸಿ ಇಲ್ಲಿ ಸಚಿವರಾಗಿ ಕೆಲಸ ಮಾಡಿ ಈ ಭಾಗದ ಅಭಿವೃದ್ಧಿಗೆ ಸಚಿವನಾದ ಮೇಲೂ ಸಹ ಸರ್ಕಾರ ಯಾವುದೇ ರೀತಿ ಅನುಕೂಲ ಮಾಡಿಕೊಡದ ಮೇಲೆ ಅಂತ ಸಚಿವ ಸ್ಥಾನ ಶಾಸಕ ಸ್ಥಾನ ಬೇಡ ಅಂತೇಳಿ ರಾಜೀನಾಮೆ ಕೊಟ್ಟು ಹೊರಬಂದಿರುವಂತಹದ್ದು ನೀವೊಂದು ಕ್ಷಣ ಕಲ್ಪನೆಯನ್ನ ಮಾಡಿಕೊಡಿ. ಟೀಕೆ ಮಾಡೋರು ಏನ್ ಬೇಕಾದ್ರೂ ಟೀಕೆ ಮಾಡಲಿ, ಆದರೆ ನಾನು ಅತ್ಯಂತ ಪ್ರಾಮಾಣಿಕವಾಗಿ 224 ನಮ್ಮ ಶಾಸಕರಲ್ಲಿ ಅತ್ಯಂತ ಪ್ರಾಮಾಣಿಕ ಸರಳ ಸಜ್ಜನಿಕೆಯ ಶ್ರೀಮಂತಿಕೆ ಇದ್ರೂ ಸಹ ಎಂಟಿಬಿ ನಾಗರಾಜ್ ನಿಮ್ಮನ್ನ ಕುರಿತು ಮಾತನಾಡಿದ್ದಾರೆ, ಅಶೋಕ್ ಮಾತಾಡಿದ್ದಾರೆ. ನಾನು ನಮ್ಮ ಅಧಿಕಾರಿಗಳಿಗೆ ಇಷ್ಟೇ ಹೇಳಕ್ಕೆ ಇಚ್ಛೆ ಪಡುವಂತಹದ್ದು, ಎಂಟಿಬಿ ನಾಗರಾಜ್ ಅವರ ಭಾಷಣದಲ್ಲಿ ಈ ಭಾಗದಲ್ಲಿ ಏನೇನ್ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳಿದ್ದಾರೋ ಅದೆಲ್ಲವನ್ನ ತಕ್ಷಣ ಮಂಜೂರು ಮಾಡಕ್ಕೆ ಫೈಲ್ಗಳನ್ನ ಕಳಿಸ್ಕೊಡಿ, ನಾ ಮಂಜೂರು ಮಾಡಿಕೊಡ್ತೇನೆ. ಅವ್ರು ಹೇಳಿದಂತ ಯಾವುದೇ ಕೆಲಸ ಇಲ್ಲ ಕೊಡುದು. ಈ ಕ್ಷೇತ್ರ ಒಂದು ರೀತಿ ಮಾದರಿ ಕ್ಷೇತ್ರ ಆಗ್ಬೇಕು ಅನ್ನೋ ನನ್ನ ಆಸೆ ಇದೆ. ಇದು ಭಾಷಣ ಅಲ್ಲ, ಭರವಸೆ ಅಲ್ಲ. ನಾವೆಲ್ಲ ಸಚಿವರು ಸೇರಿ ಅದನ್ನು ಮಾಡಿ ತೋರಿಸ್ತೇವೆ ಅನ್ನೋ ಭರವಸೆಯನ್ನ ವಿಶ್ವಾಸವನ್ನ ನಾನು ಈ ಭಾಗದ ಜನರಿಗೆ ನಾನು ಕೊಡ್ತಾ ಇದ್ದೇನೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಅಂಬರೀಶ್, ಬೈ ಎಲೆಕ್ಷನ್ ಹೊತ್ತಲ್ಲೇ ಭರ್ಜರಿ ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಖಂಡಿತ ದಿವ್ಯಾ, ಏನಂತಂದ್ರೆ ಇವತ್ತು ಏನು ಹೊಸಕೋಟೆಯಲ್ಲಿ ನಡೆದಂತ ಏನು ಏತ ನೀರಾವರಿ ಯೋಜನೆಗಿರ್ಬೋದು ಮತ್ತು ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದಂತ ಯಡಿಯೂರಪ್ಪನವರು ಇವತ್ತು ಏನು ವೇದಿಕೆಯಲ್ಲಿ ಮಾತಾಡ್ತಾ ಏನು ಎಂಟಿಬಿ ನಾಗರಾಜ್ ಅವರು ಈ ಕ್ಷೇತ್ರದಲ್ಲಿ ಮಾದರಿ ನಾಯಕ ಆಗಿದ್ದಾನೆ ಮತ್ತು ಎಂಟಿಬಿ ನಾಗರಾಜ್ ಅವರು ಏನೇ ಕೇಳಿದ್ರು ಸಹ ಅದಕ್ಕೆ ನಾವು ಮಂಜೂರು ಮಾಡ್ಕೊಡ್ತೀನಿ ಅಂತೇಳಿ ಹೇಳಿರುವಂಥದ್ದು. ಪ್ರಮುಖವಾಗಿ ಮೆಟ್ರೋ ರೈಲ್ಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ರು, ಅದನ್ನು ಸಹ ನಾನು ಕೇಂದ್ರ ಸರ್ಕಾರ ಜೊತೆ ಮಾತಾಡಿ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀನಿ. ನಂತರ ಕೆರೆ ಇದೇನು ಕುಡಿಯೋ ನೀರಿನ ಯೋಜನೆ ಇರ್ಬೋದು ಅದಕ್ಕೂ ಒಪ್ಪಿಗೆಯನ್ನು ಕೊಡೋದಕ್ಕೆ ನಾನು ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಅಂತೇಳಿ ಹೇಳಿರುವಂಥದ್ದು. ಜೊತೆಗೆ ಯಡಿಯೂರಪ್ಪ ಅವರು ಎಂಟಿಬಿ ನಾಗರಾಜ್ ಅವರು ಯಾವುದೇ ಪಕ್ಷದಲ್ಲಿ ನಿಲ್ಲಿ ಅಥವಾ ಇಂಡಿಪೆಂಡೆಂಟ್ ಆಗಿ ನಿಲ್ಲಿ ಅವರನ್ನ ಗೆಲ್ಲಿಸಬೇಕು ಅಂತೇಳಿ ವೇದಿಕೆಯಲ್ಲಿ ಕರೆ ಕೊಟ್ಟರಂಥದ್ದು. ಜೊತೆಗೆ ಏನು ಎಂಟಿಬಿ ಅಂತ ನಾಯಕ ಹೊಸಕೋಟೆಗೆ ಬೇಕು, ನಾನು ಈಗಾಗಲೇ ಶಿವಮೊಗ್ಗವನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದೇನೆ ಅದೇ ರೀತಿ ಹೊಸಕೋಟೆಯನ್ನು ಸಹ ಅಭಿವೃದ್ಧಿ ಪಡಿಸೋದಕ್ಕೆ ಏನ್ ಬೇಕಾದ್ರೂ ಕೇಳಿ, ನಾನು ಅದಕ್ಕೆ ಇನ್ನು 10 ಯೋಜನೆಗಳನ್ನು ಕೊಡೋದಕ್ಕೂ ನಾನು ಸಿದ್ಧ ಅಂತೇಳಿ ಘೋಷಣೆ ಮಾಡುವಂಥದ್ದು. ಅದಕ್ಕೆ ಇದ್ದಂತಹ ಸಾರ್ವಜನಿಕರ ಮುಂದೆನೆ ಈ ಒಂದು ಮಾತುಗಳನ್ನು ಹೇಳಿದಾಗ ಏನ್ ಸಾರ್ವಜನಿಕ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಅವರು ಸಹ ಸಿಳ್ಳೆ ಚಪ್ಪಾಳೆ ಹೊಡೆದು ಒಂದು ಯಡಿಯೂರಪ್ಪರಿಗೆ ಒಂದು ಧನ್ಯವಾದ ಹೇಳುವಂಥದ್ದು. ಒಟ್ಟಿನಲ್ಲಿ ಯಡಿಯೂರಪ್ಪ ಏನು ಸಿಎಂ ಆದಂತ ಯಡಿಯೂರಪ್ಪನವರು ಈ ಒಂದು ಏನು ಎಂಟಿಬಿ ನಾಗರಾಜ್ಗೆ ಆದಷ್ಟು ಈ ಬಾರಿ ಗೆಲ್ಲಿಸಲೇಬೇಕು ಅಂತೇಳಿ ಒಂದ್ ರೀತಿ ಇದೊಂದು ಈ ಕಾರ್ಯಕ್ರಮದ ಮುಖಾಂತರನೇ ಒಂದು ಸಂದೇಶ ಕೊಟ್ಟರುವಂತದ್ದು ದಿವ್ಯಾ. ಥ್ಯಾಂಕ್ ಯು ಅಂಬರೀಶ್, ನಿಮ್ಮೆಲ್ಲ ಮಾಹಿತಿಗೆ.